ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಈಗಾಗಲೇ ನಮ್ಮ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಮತ್ತು DAR ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತಾ ಹೋಗಿದ್ದೇವೆ. ಹಿಂದಿನ ಒಂದು ಪ್ರಶ್ನೆಗಳನ್ನು ನೋಡೋದಾದರೆ, ಕಿಡ್ನಿ ಸ್ಟೋನ್ಗಳನ್ನು ರೂಪುಗೊಳ್ಳುವುದಕ್ಕೆ ಕಾರಣವಾದ ಆಮ್ಲ ಯಾವುದು ಅಂತ ಕೇಳಿದರು. ಅದಕ್ಕೆ ತುಂಬ ಜನ ಯೂರಿಕ್ ಆಮ್ಲ ಅಂತ ಆಪ್ಷನ್ಗಳನ್ನು ಕೊಟ್ಟಿದ್ದೀರಾ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಇದೆ. ಅಸಿಟಲಿನ್ ಅಂತ ಇದೆ, ಉಗುರಿಗೆ ಹಚ್ಚಿದ ಬಣ್ಣ ತೆಗೆಯಲು ಬಳಸುತ್ತಾರೆ. ಅಸಿಟೋನ್ ಅಂತ ಇದೆ, ಬೆಸುಗೆ ಅಥವಾ ವೆಲ್ಡಿಂಗಲ್ಲಿ ಬಳಸ್ತಾರೆ ಅಂತ ಇದೆ. ಈಥೀನ್ ಅಂತ ಇದೆ, ಹಣ್ಣುಗಳನ್ನು ಪಕ್ವಗೊಳಿಸಲು ಬಳಸುತ್ತಾರೆ ಅಂತ ಇದೆ. ಹಾಗಾದರೆ ಇಲ್ಲಿ ಯಾವ್ಯಾವುದು ಹೊಂದಾಣಿಕೆ ಆಗಿದೆ ಅಂತ ಕೇಳಿದರೆ, ಒಂದು ಮತ್ತು ಎರಡು ಮಾತ್ರ ಇದೆ, ಒಂದು ಎರಡು ಮೂರು ಮಾತ್ರ ಅಂತ ಇದೆ, ಮೂರು ಮಾತ್ರ ಅಂತ ಇದೆ, ಹಾಗೆ ಎರಡು ಮಾತ್ರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾವು ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಒಂದು ಎರಡು ಮಾತ್ರ ಇಲ್ಲಿ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು. ಈಥೀನ್ ಇದು ಹಣ್ಣುಗಳನ್ನು ಪಕ್ವಗೊಳಿಸಲು ಬಳಸೋದಿಲ್ಲ, ಇಥಿಲಿನನ್ನು ಬಳಸ್ತಾರೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಉಷ್ಕ ಹರ್ಷಣೆ ಅಂದರೆ ಅಥವಾ ಆಕ್ಸಿಡೇಷನ್ ಅಂತ ಅಂದರೆ ಏನು ಅಂತ ಕೇಳಿದರೆ, ಆಕ್ಸಿಡೇಷನ್ ಅಂತ ಅಂದರೆ ಆಮ್ಲಜನಕವನ್ನು ತೆಗೆಯುವುದು, ಆಮ್ಲಜನಕವನ್ನು ಸೇರಿಸುವುದು, ಕಾರ್ಬನನ್ನು ತೆಗೆಯುವುದು, ಕಾರ್ಬನನ್ನು ಸೇರಿಸುವುದು. ಆಕ್ಸಿಡೇಷನ್ ಅಂತ ಅಂದರೆ ಆಮ್ಲಜನಕವನ್ನು ಸೇರಿಸುವುದಕ್ಕೆ ಆಕ್ಸಿಡೇಷನ್ ಕರೀತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇಲ್ಲಿ ಪರಮಾಣುವಿನ ಒಂದು ಕೇಂದ್ರದಲ್ಲಿ ಕಂಡುಬರುವ ಕಣಗಳು ಯಾವುವು ಅಂತ ಕೇಳಿದರೆ, ಪರಮಾಣುವಿನ ಕೇಂದ್ರದಲ್ಲಿ ಕಂಡುಬರುವ ಒಂದು ಕಣಗಳು ಯಾವುವು ಅಂತ, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ ಇದೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇದೆ, ಪ್ರೋಟಾನ್ ಮತ್ತು ಪಾಸಿಟ್ರಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಕ್ಯಾಪ್ರೋಲ್ಯಾಕ್ಟಮ್ ಯಾವುದರ ಒಂದು ಮನೋಮರ್ ಆಗಿದೆ ಅಂತ ಕೇಳಿದರೆ, ಕ್ಯಾಪ್ರೋಲ್ಯಾಕ್ಟಮ್ ಇದು ಯಾವುದರ ಒಂದು ಮನೋಮರ್ ಆಗಿದೆ ಅಂತ ಕೇಳಿದರೆ, PVC ಅಂತ ಇದೆ, ಪಾಲಿಸ್ಟರ್ ಅಂತ ಇದೆ, ನೈಲಾನ್ ಅಂತ ಇದೆ ಮತ್ತು ರೇಯಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ, ನೈಲಾನ್ನ ಒಂದು ಮಾನೋಮರ ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ನೀರಿನ ಅಣುವಿನಲ್ಲಿರುವ ಪರಮಾಣುಗಳು ಯಾವುವು ಅಂತ ಕೇಳಿದರೆ, ನೀರಿನ ಅಣುವಿನಲ್ಲಿರುವ ಇಲ್ಲಿ ಪರಮಾಣುಗಳು ಯಾವುವು ಅಂತ ಇದೆ. ಆಮ್ಲಜನಕ ಇದೆ, ಸಾರಜನಕ ಇದೆ, ಆಮ್ಲಜನಕ ಮತ್ತು ಸಾರಜನಕ ಇದೆ, ಆಮ್ಲಜನಕ ಜಲಜನಕ ಇದೆ, ಜಲಜನಕ ಮತ್ತು ಸಾರಜನಕ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ, ಆಮ್ಲಜನಕ ಮತ್ತು ಜಲಜನಕ ಆಗಿರ್ತಕ್ಕಂಥದ್ದು, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಇಲ್ಲಿ ಜಲ ತಾಪಕದಲ್ಲಿರುವ ಒಂದು ನೈಕ್ರೋಮ್ ಲೋಹವು ಈ ಕೆಳಗಿನ ಗುಣಗಳನ್ನು ಹೊಂದಿರುತ್ತದೆ ಅಂತ ಇದೆ. ಜಲ ತಾಪಕದಲ್ಲಿರುವ ನೈಕ್ರೋಮ್ ಯಾವ ಗುಣವನ್ನು ಹೊಂದಿರುತ್ತದೆ ಅಂತ ಇದೆ? ಹೆಚ್ಚು ರೋಧಕತೆ ಮತ್ತು ಕಡಿಮೆ ಕರಗುವ ಬಿಂದು, ಕಡಿಮೆ ರೋಧಕತೆ ಮತ್ತು ಹೆಚ್ಚು ಕರಗುವ ಬಿಂದು, ಹೆಚ್ಚು ರೋಧಕತೆ ಮತ್ತು ಹೆಚ್ಚು ಕರಗುವ ಬಿಂದು, ಕಡಿಮೆ ರೋಧಕತೆ ಮತ್ತು ಕಡಿಮೆ ಕರಗುವ ಬಿಂದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾವು ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ, ಹೆಚ್ಚು ರೋಧಕತೆ ಮತ್ತು ಹೆಚ್ಚು ಕರಗುವ ಬಿಂದು ಇರುತ್ತೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕಾಮನಬಿಲ್ಲು ಉಂಟಾಗುವುದಕ್ಕೆ ಕಾರಣವಾದ ಬೆಳಕಿನ ವಿದ್ಯಮಾನ ಯಾವುದು ಅಂತ ಕೊಟ್ಟಿದ್ದಾರೆ. ಕಾಮನಬಿಲ್ಲು ಉಂಟಾಗುವುದಕ್ಕೆ ಕಾರಣವಾದ ಬೆಳಕಿನ ಒಂದು ವಿದ್ಯಮಾನ ಯಾವುದು ಅಂತ ಕೊಟ್ಟಿದ್ದಾರೆ? ಬೆಳಕಿನ ವಕ್ರೀಭವನ ಇದೆ, ಬೆಳಕಿನ ಪ್ರತಿಫಲನ ಇದೆ, ಬೆಳಕಿನ ಪ್ರಸರಣ ಇದೆ, ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಇಲ್ಲಿ, ಎಲ್ಲವೂ ಕೂಡ ಆಗಿರ್ತವೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಕಡಿಮೆ ತರಂಗ ದೂರವನ್ನು ಹೊಂದಿದೆ ಅಂತ ಇದೆ? ತರಂಗ ದೂರ ಅಥವಾ ಇಲ್ಲಿ ನಿಮಗೆ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ರೇಡಿಯೋ ಕಿರಣ ಅಂತ ಇದೆ, ಕ್ಷ ಕಿರಣ ಅಂತ ಇದೆ, ಗಾಮಾ ಕಿರಣ ಅಂತ ಇದೆ, ಸೂಕ್ಷ್ಮ ಕಿರಣ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಇಲ್ಲಿ ಸಿ, ಗಾಮಾ ಕಿರಣಗಳು ಜಾಸ್ತಿ ತರಂಗ ದೂರ ಹೊಂದಿರ್ತವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸೆಲ್ಸಿಯಸ್ ಹಾಗೂ ಫ್ಯಾರನೀಟ್ ಎರಡು ಸಮಾನವಾಗಿರುವ ಒಂದು ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೆಲ್ಸಿಯಸ್ ಹಾಗೂ ಫ್ಯಾರನೀಟ್ ಎರಡು ಸಮಾನವಾಗಿರುವ ಒಂದು ಸಂಖ್ಯೆ ಎಷ್ಟನೇದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, 32 ಇದೆ, -273 ಇದೆ, 40 ಇದೆ, -40 ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ, -40 ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಬಾವಲಿಗಳು ಯಾವ ತರಂಗಗಳ ಸಹಾಯದಿಂದ ರಾತ್ರಿ ಸಮಯದಲ್ಲಿ ಹಾರಾಡುತ್ತವೆ ಅಂತ ಇದೆ? ಸಾನಿಕ್ ಅಂತ ಇದೆ, ಇನ್ಫ್ರಾಸಾನಿಕ್ ಅಂತ ಇದೆ, ಅಲ್ಟ್ರಾಸಾನಿಕ್ ಅಂತ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನೀವು ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬಹುದು. ಇಲ್ಲ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ಫಸ್ಟ್ ಆನ್ಸರ್ನ ಈ ಒಂದು ಕ್ವಶನ್ನ ತೆಗೆದುಕೊಳ್ತೇವೆ, ಅಲ್ಲಿ ನೀವು ಆನ್ಸರ್ನ ನೋಡ್ಕೋಬಹುದು. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.